ಮಾಹಿತಿ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಹರ್ಷವರ್ಧನ್ ರಾಜ್ಯದಲ್ಲಿ ದಿನೇ ದಿನೇ ಬ್ಲ್ಯಾಕ್ ಫಂಗಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಬಗ್ಗೆ ಮಾತನಾಡಿದರು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ 300 ಕ್ಕೂ ಹೆಚ್ಚು ಬ್ಲ್ಯಾಕ್ ಫಂಗಸ್ ಸೋಂಕಿತರಿದ್ದಾರೆ ಚಿಕಿತ್ಸೆಗೆ ಎಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಇದೆ ಇದಕ್ಕೆ ಸಂಬಂಧಪಟ್ಟ ತಜ್ಞರು ಇದ್ದಾರೆ ಔಷಧ ಕೊರತೆ ಇರೋದು ಸತ್ಯ ಅದರ ಉತ್ಪಾದನೆ ಆಗ್ತಾ ಇದೆ ದೇಶದಲ್ಲಿ ಫಂಗಸ್ ನಿಂದ 100 ರಿಂದ 300 ಜನ ಸಾವನ್ನಪ್ಪುತ್ತಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿ 300 ಕೇಸ್ ಗಳಿವೆ ಇನ್ನು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ 100 ಬೆಡ್ ಮೀಸಲಿಡಲಾಗಿದೆ ಅಂತ ಬೊಮ್ಮಾಯಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ಇವರೇ ಈಗ ಒಟ್ಟಾರೆಯಾಗಿ 300 ಕ್ಕೂ ಹೆಚ್ಚು ಸೋಂಕಿತರು ಇದ್ದಾರೆ ಅಂತ ಹೇಳಿ ಒಂದು ಪ್ರಾರಂಭಿಕವಾಗಿರತಕ್ಕಂತ ವರದಿ ಬಂದಿದೆ ಆ ವರದಿ ಅನ್ವಯ ಏನು ಮಾಡಿದೀವಿ ನಾವು ಬರಿ ವಿಭಾಗವಾರು ಮಾಡಿದ್ರೆ ಕೆಲವು ಜಿಲ್ಲೆಗಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮೆಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೂಡ ನಮಗೆ ವ್ಯವಸ್ಥೆ ಇದೆ ಅದನ್ನ ಚಿಕಿತ್ಸೆ ಕೊಡಲಿಕ್ಕೆ ನಮಗೆ ವ್ಯವಸ್ಥೆ ಇದೆ ಸಂಬಂಧಪಟ್ಟಂತ ತಜ್ಞರು ಕೂಡ ಅಲ್ಲಿದ್ದಾರೆ ಅದಕ್ಕೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಿದೀವಿ 17 ವೈದ್ಯಕೀಯ ಕಾಲೇಜು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಇದೆ ಔಷಧದ ಸ್ವಲ್ಪ ಕೊರತೆ ಇದೆ ಪ್ರತಿದಿನ ಕೂಡ ಅದರ ಉತ್ಪಾದನೆ ಹೆಚ್ಚಳ ಆಗ್ತಾ ಇದೆ ಕೇಂದ್ರದಲ್ಲಿ ಇಡಿ ದೇಶಕ್ಕೆ ಬೇಕಾಗಿದ್ದು ದೇಶದ ಸೋಂಕಿತರು ಈ ಫಂಗಸ್ ಗೆ ತುತ್ತಾಗ್ತಾ ಇದ್ದು ವರ್ಷದಲ್ಲಿ ಸಾಮಾನ್ಯ ವರ್ಷಗಳಲ್ಲಿ ಸುಮಾರು 100 ರಿಂದ 200 ಈಗ ನಮ್ಮ ರಾಜ್ಯದಲ್ಲೇ 300 ಕ್ಕೂ ಹೆಚ್ಚಿರುವಾಗ ಸ್ವಾಭಾವಿಕವಾಗಿ ಉತ್ಪಾದನೆಯಲ್ಲಿ ಕೊರತೆ ಆಗಿದೆ ಆ ಉತ್ಪಾದನೆನ ತಕ್ಷಣದಲ್ಲೇ ಅವರು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಕೂಡ ಹೆಚ್ಚಳ ಆಗ್ತಾ ಇದೆ ಇವತ್ತು ಕೂಡ ಹೆಚ್ಚಳ ಆಗುತ್ತೆ ನಮಗೆ ಇವತ್ತು ಕೂಡ 1000 ವೈಲ್ಸ್ ಗಿಂತ ಹೆಚ್ಚು ಕಳಿಸ್ಕೊಡು ಅಂತ ನಿರೀಕ್ಷೆ ನಮಗಿದೆ ರಾಜ್ಯದಲ್ಲಿ ಕಪ್ಪು ಶಿಲೀಂದ್ರ ಅಂದ್ರೆ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು 300 ಕ್ಕಿಂತ ಹೆಚ್ಚು ದಾಟಿದೆ ಇದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಚಿಕಿತ್ಸೆ ನೋಡೋದಕ್ಕೆ ಸರ್ಕಾರದ ಹತ್ರ ಇಂಜೆಕ್ಷನ್ ಕೂಡ ಇಲ್ಲ ಸದಾನಂದ ಗೌಡರು ಕೂಡಲೇ ಇಂಜೆಕ್ಷನ್ ವ್ಯವಸ್ಥೆ ಮಾಡಬೇಕು ಅಗತ್ಯ ಇರುವ ಔಷಧಿ ಸಿಗುವಂತೆ ಮಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಇದು ಡಾಕ್ಟರ್ಗಳಿಗೆ ಗೊತ್ತಿತ್ತೇನೋ ಗೊತ್ತಿಲ್ಲ ನನಗೆ ಈಗ ಹೇಳ್ತಾ ಇದ್ದಾರೆ ಎಲ್ಲ ಡಯಾಬಿಟಿಕ್ ಇದ್ದವರಿಗೆ ಕೊರೋನಾ ಬಂದು ವಾಸಿಯಾಗಿರತಕ್ಕಂತ ಡಯಾಬಿಟಿಕ್ ಇದ್ದವರಿಗೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಇದ್ದಂತವರಿಗೆ ಈ ರೋಗ ಬೇಗನೆ ಅಟ್ಯಾಕ್ ಆಗ್ತದೆ ಅಂತ ಇದು ವಾಸಿ ಆಗದೇ ಇರತಕ್ಕಂತ ಕಾಯಿಲೆ ಅಲ್ಲ ವಾಸಿ ಆಗತಕ್ಕಂತ ಕಾಯಿಲೆ ಅದರ ಪ್ರಾರಂಭದಲ್ಲೇ ಇದನ್ನ ಗುರುತಿಸಿ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗ್ತದೆ ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ರಾಜ್ಯದಲ್ಲಿ ಇದಕ್ಕೆ ಬೇಕಾದಂತ ಇಂಜೆಕ್ಷನ್ ಗಳಿದವಲ್ಲ ಅದು ಒಬ್ಬ ಪೇಷಂಟ್ ಗೆ 70 ರಿಂದ 100 ಇಂಜೆಕ್ಷನ್ ಗಳು ಕೊಡಬೇಕಾಗುತ್ತದೆ ಆ ಇಂಜೆಕ್ಷನ್ ಗಳು ಇವರು ತರಿಸ್ಕೊಂಡಿಲ್ಲ ನಂಬರ್ 1 ಮಾರುಕಟ್ಟೆನಲ್ಲೂ ಕೂಡ ಸಿಗ್ತಾ ಇಲ್ಲ ಸೋ ಕನಿಷ್ಠ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಮೋರ್ ದನ್ 500 ಪೇಷಂಟ್ಸ್ ಗಳಿದ್ದಾರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋದು ಬೇರೆ ಎಲ್ಲ ಆಸ್ಪತ್ರೆಗಳಲ್ಲೂ ಟ್ರೀಟ್ಮೆಂಟ್ ಕೊಡ್ತೀವಿ ಬಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಇಂಜೆಕ್ಷನ್ ಇರಬೇಕಲ್ಲ ಸದಾನಂದ ಗೌಡ ಅವರು ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್ ಅವರು ಕೂಡಲೇ ಅರೇಂಜ್ ಮಾಡಬೇಕು ಈ ಭಾಗದಿಂದ ಗೆದ್ದೋಗಿರೋ ಕೂಡಲೇ ಅರೇಂಜ್ ಮಾಡಿ ಎಷ್ಟು ಅಗತ್ಯ ಇದೆ ಇಂಜೆಕ್ಷನ್ಗಳು ಅಷ್ಟು ಇಂಜೆಕ್ಷನ್ಗಳನ್ನು ಒದಗಿಸ್ಕೊಡ್ಬೇಕು